ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಯಡಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದ ಕೊರಗ ಸಮುದಾಯದ ಜನರ ಪೂರ್ಣ ಪ್ರಮಾಣದ ವೈದ್ಯಕೀಯ ವೆಚ್ಚವನ್ನು ಪಾವತಿಸಲಾಗುತ್ತಿದ್ದು, ಇತ್ತೀಚೆಗೆ ಅದನ್ನು ರದ್ದುಪಡಿಸಿರುವುದನ್ನು ಆರೋಪಿಸಿ ಕೊರಗ ಸಮುದಾಯದವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಗೆ ಕಾಲ್ನಡಿಗೆ ಜಾಥಾ ನಡೆಸಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಜಿಲ್ಲೆಯ ವಿವಿಧ ಕಡೆಗಳಿಂದ ಆಗಮಿಸಿದ ಸಮುದಾಯದ ನೂರಾರು ಮಂದಿ ಜಮಾಯಿಸಿದ್ರು. ಸಮುದಾಯದ ಮುಖಂಡರು ಮಹಾತ್ಮ ಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಕೊರಗ ಸಮುದಾಯದ ಹಿರಿಯ ಮುಖಂಡ ದಿವಂಗತ ಗೋಕುಲ್ದಾಸ್, ಕುದ್ಮುಲ್ ರಂಗರವ ಅವರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಾಥಾಕ್ಕೆ ಚಾಲನೆಯನ್ನ ನೀಡಿದ್ರು. ಸಂಘದ ಅಧ್ಯಕ್ಷ ಸುಂದರ್ ಅವರು ಮಾತನಾಡಿ, ಸರ್ಕಾರ ಈ ರದ್ದತಿ ಹಿಂಪಡೆದು ಆರೋಗ್ಯಕ್ಕಾಗಿ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಮೊದಲಿನಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಜಾಥಾದಲ್ಲಿ ಮುಖಂಡರಾದ ರಮೇಶ್ ಕೊರಗ, ಸುಶೀಲಾ ಕಿನಿಗೋಳಿ, ಸುಮತಿ, ಬಾಬು ಕುಂಬ್ರಾ, ಚಂದ್ರಾವತಿ, ಕಿರಣ್, ಬಾಬು ಪಾಂಗಳ ಮೊದಲಾದವರು ಭಾಗವಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕೊರಗರ ಸಂಘದ ವತಿಯಿಂದ ಆಯೋಜಿಸಲಾದ ಜಾಥಾದ ಸಮುದಾಯದ ಆರೋಗ್ಯಕ್ಕಾಗಿನ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಭಿತ್ತಿಪತ್ರಗಳನ್ನು ಹಿಡಿದು ಮೌನವಾಗಿ ಕಾಲ್ನಡಿಗೆಯಲ್ಲಿ ತೆರಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಜನಸಂಖ್ಯೆ ಇದ್ದದ್ದು 12,000 ಜನಸಂಖ್ಯೆ ಇದ್ದದ್ದು ಸುಮಾರು 2011 ಆಗುವಾಗ 4,000 ಅಂದರೆ 1,000 ವರ್ಷಕ್ಕೆ 1,000 ಕಡಿಮೆ ಆಗ್ತಾ ಬಂತು. ಕಡೆಗೆ 2011 4,458 ಇದು ಜನಗಣತಿ ಹೇಳುವಂಥದ್ದು ನಾನಲ್ಲ. ಆನಂತರ ಈಗ 2021 ನೋಡಿದರೆ 3,300 ಇಳಿದಿದ್ದೇವೆ ಸರ್. ನಮ್ಮ ಜನಸಂಖ್ಯೆ ಸಾಯ್ತಾ ಇದೆ. ಇದು ನಾವು ಹೇಳುವುದಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದೆ. ಇದು ವಿಶ್ವಸಂಸ್ಥೆಗೆ ಕೂಡ ಗೊತ್ತಿದೆ. ನಮ್ಮ ಸಮುದಾಯ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಕರಾವಳಿ ತೀರದಲ್ಲಿ ಅತಿ ಬೇಗ ವಿನಾಶದ ಕಡೆಗೆ ಹೋಗ್ತಾ ಇದೆ ಅಂತ ವಿಶ್ವಸಂಸ್ಥೆ ಕೂಡ ಹೇಳುವಂಥ ಮಾತು ಸರ್. ಆದ್ದರಿಂದ ನಮ್ಮನ್ನು ಮೊದಲಿನ ಹಾಗೆ ನಮಗೆ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗೆ ಹಣ ನೀಡಬೇಕು, ನಮ್ಮನ್ನು ರೋಗದಿಂದ ಮುಕ್ತರನ್ನಾಗಬೇಕು. ನಮ್ಮ ಮೊದಲ ಆದ್ಯತೆ ಇರುವುದು ಈ ರೋಗಕ್ಕೆ ಮದ್ದು ಕೊಡಬೇಕು, ಮದ್ದಿಗೆ ಔಷಧಿಗೆ ಹಣವನ್ನು ಭರಿಸಬೇಕು. ಮೊದಲಿನ ಹಾಗೆ ITDP ಮೂಲಕ ನಮಗೆ ಸಿಗಬೇಕು. ನಮಗೆ ಸರ್ಕಾರಿ ಆಸ್ಪತ್ರೆ ಮೇಲೆ ನಂಬಿಕೆ ಇಲ್ಲ ಸರ್. ಯಾಕಂತ ಹೇಳಿದರೆ ಸರ್ಕಾರಿ ಆಸ್ಪತ್ರೆಗೆ ಇವತ್ತು ಹೋದರೆ 3 ದಿವಸದಲ್ಲಿ ನಮ್ಮ ಹೆಣವೇ ಬರುವುದು. ಆ ರೀತಿಯ ಒಂದು ಸಮಸ್ಯೆ ನಮಗೆ ಬೇಕಾದಷ್ಟು ಅನುಭವ ಇದೆ ಸರ್. ನಮ್ಮ ಕೈಯಾರ ನಾವು ಮಣ್ಣು ಹಾಕಿದ್ದೇವೆ. ಆದ್ದರಿಂದ ನಮಗೆ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಖಾಸಗಿ ಆಸ್ಪತ್ರೆ ಇರುವುದರಿಂದ ನಾವು ಒಂದಿಷ್ಟು ಜನ ಇವತ್ತು ಬದುಕಿ ಬೆಳೆದಿದೆ ಸರ್. ಆದ್ದರಿಂದ ನಮಗೆ ಎಲ್ಲ ರೀತಿಯ ನೀವು ಅಂದರೆ ಪತ್ರಿಕೆ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ನಮಗೆ ಜಿಲ್ಲಾ ಆಡಳಿತ ಕೂಡ ಸಂಪೂರ್ಣ ಬೆಂಬಲ ಕೊಟ್ಟು ನಮ್ಮನ್ನು ಬದುಕಿ ಉಳಿಸುವಲ್ಲಿ ನೀವು ಸಹಕಾರ ಮಾಡಬೇಕು. ದಿ ರೇಮನ್ ಶಾಪ್, ಭಾರ್ಗವ್ ಎಂಟರ್ಪ್ರೈಸಸ್. One stop destination for linen shirts and materials. Debit card, credit card, financing, cash on delivery and UPI payments are accepted. Visit and find your fashion. The Rayman Shop, Bargo Enterprises, KS Rao Road, Mangaluru.